सुवृतः सुमुखः सूक्ष्मः सुगोषः सुकदः सुहृत् मनोहरोजितक्रोधो वीरबाहुर्विदारणः सुवृतः सुमुखः सूक्ष्मः सुगोषः सुकदः सुहृत् मनोहरोजितक्रोधो वीरबाहुर्विदारणः स्वापनः स्ववशो व्यापी नैकात्मा नैककर्मकृत् वत्सरो वत्सलो वत्सी रत्नगर्भो धनेश्वरः स्वापनः स्ववशो व्यापी नैकात्मा नैककर्मकृत् वत्सरो वत्सलो वत्सी रत्नगर्भो धनेश्वरः धर्मकृद्धर्मी सदसत्क्षरमक्षरम् अविज्ञाता सहस्रांशुर्विधाता कृतलक्षणः धर्मकृद्धर्मी सदसत्क्षरमक्षरम् अविज्ञाता सहस्रांशुर्विधाता कृतलक्षणः गभस्ति नेमि सत्त्वस्तः सिंहो भूतमहेश्वरः आदिदेवो महादेवो देवेशो देवभृद्गुरुः गभस्ति नेमि सत्त्वस्तः सिंहो भूतमहेश्वरः आदिदेवो महादेवो देवेशो देवभृद्गुरुः उत्तरो गोपतिर्गोप्ता ज्ञानगम्यः पुरातनः शरीरभूतवृद्धोक्ता कपीन्द्रो भूरि दक्षिणः उत्तरो गोपतिर्गोप्ता ज्ञानगम्यः पुरातनः शरीरभूतवृद्धोक्ता कपीन्द्रो भूरि दक्षिणः सोमपो मृतपः सोमः पुरुजित्पुरुषत्तमः विनयो जयः सत्यसन्धो दाशार्हः सात्वताम्पतिः सोमपो मृतपः सोमः पुरुजित्पुरुषत्तमः विनयो जयः सत्यसन्धो दाशार्हः सात्वताम्पतिः जीवो विनयिता साक्षी मुकुन्दो मितविक्रमः अम्भो निधिरनन्तात्मा महोददिशयोऽन्तकः जीवो विनयिता साक्षी मुकुन्दो मितविक्रमः अम्भो निधिरनन्तात्मा महोददिशयोऽन्तकः ಈ ಶ್ಲೋಕದಲ್ಲಿ ಬರುವ ಎಲ್ಲಾ ನಾಮಗಳು ಸು ಅಕ್ಷರದಿಂದ ಆರಂಭವಾಗುತ್ತವೆ. ಸು ಎಂದರೆ ಸುಂದರ, ಚೆಲುವ, ಆನಂದಪೂರ್ಣ, ಸುವ್ಯವಸ್ಥಿತ ಎಂದರ್ಥ. ಸುವ್ರತ ಎಂದರೆ ಯಾವುದೋ ಒಂದು ಫಲಾಪೇಕ್ಷೆ ಇಟ್ಟು ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವ ವ್ರತ. ಇದನ್ನು ಕಾಮ್ಯ ಎನ್ನುತ್ತಾರೆ. ಇದನ್ನು ಶಾಸ್ತ್ರದಲ್ಲಿ ವಿರೋಧಿಸುವರು. ಇನ್ನೊಂದು ನಿಷ್ಕಾಮ ವ್ರತ ಎಂದರೆ ಭಗವಂತನ ಅನುಗ್ರಹ ಪ್ರೀತಿಗೋಸ್ಕರ ಮಾಡುವ ವ್ರತ. ಉದಾಹರಣೆಗೆ ಪ್ರಹ್ಲಾದನ ವ್ರತ. ನಿಷ್ಕಾಮ ವ್ರತದ ಬಗ್ಗೆ ಗೀತೆಯಲ್ಲಿ ಹೀಗೆ ಹೇಳಿದೆ, ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸುಮುಖ ಎಂದರೆ ಸುಂದರವಾದ ರೂಪ. ವಿಶೇಷವಾಗಿ ಕೃಷ್ಣಾವತಾರದಲ್ಲಿ ತನ್ನ ಸುಮುಖ ರೂಪವನ್ನು ತೋರಿಸಿದ್ದಾನೆ. ಸೂಕ್ಷ್ಮ, ಭಗವಂತ ಜ್ಞಾನಾನಂದಮಯ, ಆತ ಸೂಕ್ಷ್ಮದಲ್ಲಿ ಸೂಕ್ಷ್ಮ ಹಾಗೂ ಬೃಹತ್ ರೂಪಿ. ಹೀಗಿದ್ದರೂ ಕೂಡ ಆತ ಇಷ್ಟಪಟ್ಟರೆ ಭಕ್ತರ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಸುಘೋಷ, ಭಗವಂತನ ಮಾತು ಬಹಳ ಸುಂದರ. ಭಗವಂತನ ಆದೇಶ ಪಡೆದು ಭೂಮಿಯಲ್ಲಿ ಹುಟ್ಟಿದ ಮಹಾಪುರುಷರ ಮಾತಿನ
ನಾದದಲ್ಲಿ ಭಗವಂತನನ್ನು ಧ್ವನಿಸುವ ಶಕ್ತಿ ಇರುತ್ತದೆ. ಸುಖದಃ, ಭಗವಂತ ಆನಂದ ಸಾಗರ, ಆತನ ಚಿಂತನೆ ನಮ್ಮನ್ನು ಆನಂದಮಯರನ್ನಾಗಿ ಮಾಡುತ್ತದೆ. ಸುಖ ದುಃಖದ ಮಿಶ್ರಣದ ಬದುಕನ್ನು ಕೊಟ್ಟು ನಮ್ಮನ್ನು ಮುಕ್ತಿಯತ್ತ ಕೊಂಡೊಯ್ಯುವ ಭಗವಂತ ಸುಖದಃ. ಸುಹೃತ್, ಎಲ್ಲಾ ಜೀವಜಾತಕ್ಕೆ ಆತ್ಮೀಯ ಗೆಳೆಯ. ಮನೋಹರ, ಭಗವಂತ ಸೌಂದರ್ಯದ ಖನಿ. ಭಾಗವತದಲ್ಲಿ ಭಗವಂತನನ್ನು ಮನ್ಮಥ ಎಂದಿರುವುದು ದೃಷ್ಟಾಂತ ಅಷ್ಟೇ, ಏಕೆಂದರೆ ಅವನು ಮನ್ಮಥನ ಅಪ್ಪ. ಜಿತಕ್ರೋಧ, ಭಗವಂತ ಕೋಪವನ್ನು ಗೆದ್ದವ. ಕೋಪ ಮನಸ್ಸಿನ ವಿಕೃತ ರೂಪ. ವೀರಬಾಹು, ಭಗವಂತನ ತೋಳು, ಪೌರುಷ ತುಂಬಿದ ತೋಳು. ಜ್ಞಾನವನ್ನು ಪ್ರೀತಿಸುವ ಹಾಗೂ ರಕ್ಷಿಸುವ ಭಗವಂತ ವೀರಬಾಹು. ವಿದಾರಣ ಎಂದರೆ ಸೀಡಿ ಬಿಡುವ ಗುಣದವನು, ಉದಾಹರಣೆಗೆ ನರಸಿಂಹಾವತಾರ. ಸ್ವಾಪನ ಸ್ವವಶೋ, ಸ್ವಾಪನ ಎಂದರೆ ನಿದ್ರೆ ಬರಿಸುವವನು. ಸೃಷ್ಟಿಕಾಲ 432 ಕೋಟಿ ವರ್ಷ, ಆನಂತರ ಪ್ರಳಯ ಕಾಲ 432 ವರ್ಷ. ಈ ಪ್ರಳಯ ಕಾಲದಲ್ಲಿ ಸರ್ವ ಜೀವವು ಸೂಕ್ಷ್ಮ ಸ್ಥಿತಿಯಲ್ಲಿದ್ದು ಭಗವಂತನ ಮಡಿಲಲ್ಲಿ ನಿದ್ರಿಸುತ್ತಿರುತ್ತವೆ. ಜೀವಕ್ಕೆ ಇದು ವಿಶ್ರಾಂತಿ ಕಾಲ. ಪ್ರಳಯದಲ್ಲಿ ಜೀವರನ್ನು ನಿದ್ರಾವಸ್ಥೆಯಲ್ಲಿರಿಸುವ ಭಗವಂತ ಸ್ವಾಪನಃ. ಸ್ವವಶಃ, ಸ್ವತಂತ್ರನಾದವನು. ವ್ಯಾಪಿ, ಎಲ್ಲೆಡೆ ವ್ಯಾಪಿಸಿದವನು. ಸರ್ವವ್ಯಾಪಿ. ನೈಕಾತ್ಮ, ಸಾವಿರಾರು ರೂಪಗಳನ್ನು ತೊಟ್ಟವನು. ನೈಕ ಕರ್ಮಕೃತ್, ಅನಂತ ಜೀವದೊಳಗೆ ಅನಂತ ರೂಪದಲ್ಲಿ ತುಂಬಿ ಅನಂತ ಕರ್ಮಗಳನ್ನು ಅನಂತ ಕಾಲದ ತನಕ ಮಾಡುತ್ತಿರುವ ಭಗವಂತ. ಸಾವಿರಾರು ಕ್ರಿಯೆಗಳನ್ನು ನಡೆಸುವವನು. ವತ್ಸರ, ಒಂದು ಅರ್ಥದಲ್ಲಿ ವರ್ಷ. ವಸತಿ ಪ್ಲಸ್ ರ ಅಂದರೆ ಯಾರು ತನ್ನ ಹೃದಯದಲ್ಲಿ ಭಗವಂತ ವಾಸವಾಗಿದ್ದಾನೆ ಎಂದು ತಿಳಿದು ನಡೆಯುತ್ತಾರೋ ಅವರಿಗೆ ಆನಂದವನ್ನು ಕೊಡುವವ. ಮಕ್ಕಳಂತೆ ಜೀವರನ್ನು ರಮಿಸುವ ಭಗವಂತ ವತ್ಸರ. ವತ್ಸಲ, ಪ್ರೀತಿಯ ಭಕ್ತ ಜಾರಿ ಬಿದ್ದಾಗ, ಸಂಕಷ್ಟದಲ್ಲಿದ್ದಾಗ ತಾನೇ ಇಳಿದು ಬರುವ ಭಗವಂತ. ವತ್ಸಿ ಅಂದರೆ ಅನಂತ ಸಂತಾನವುಳ್ಳವನು. ಚತುರ್ಮುಖ, ಬ್ರಹ್ಮನಿಂದ ಹಿಡಿದು ಎಲ್ಲರೂ ಆತನ ಮಕ್ಕಳೇ. ಬ್ರಹ್ಮ ವಾಯುಗಳನ್ನು ಮಕ್ಕಳಾಗಿ ಪಡೆದ ಭಗವಂತ ವತ್ಸಿ. ರತ್ನಗರ್ಭ, ರತಿಯನ್ನು ಗರ್ಭದಲ್ಲಿ ಧರಿಸಿದವ ಅಂದರೆ ಭಗವಂತ ಆನಂದದ ಕಡಲು. ಆತನ ಆನಂದದ ಆವಿರ್ಭಾವವೇ ಈ ಪ್ರಪಂಚ. ಇನ್ನು ರತ್ನ ಎಂದರೆ ಸಂಪತ್ತು, ಪ್ರಪಂಚವೇ ಆ ಸಂಪತ್ತು. ಇಂತಹ ಸಂಪತ್ತನ್ನು ತನ್ನ ಗರ್ಭದಲ್ಲಿ ಧರಿಸಿ ಆನಂದದಿಂದ ತುಂಬಿ ತುಳುಕುವ ಭಗವಂತ ರತ್ನಗರ್ಭ. ಭಗವಂತ ಸರ್ವ ಸಂಪತ್ತಿನ ಒಡೆಯ. ಧನ ಎಂದರೆ ಹಣ, ಜ್ಞಾನ ಅಥವಾ ಭಕ್ತಿ ಇರಬಹುದು. ಆತ ಕೊಟ್ಟರೆ ನಾವು ಧನಿಕರು, ಇಲ್ಲವಾದರೆ ಇಲ್ಲ. ಉದಾಹರಣೆಗೆ, ರಾಜಸೂಯ ಯಾಗ ಮಾಡಿ ಪ್ರಪಂಚವನ್ನೇ ಗೆದ್ದ ಧರ್ಮರಾಯ. ಇಂಥವನು ಕೇವಲ ಒಂದು ವಾರದಲ್ಲಿ ಬಿಡಿಗಾಸೂ ಇಲ್ಲದೆ ಕಾಡಿಗೆ ಹೋದ. ಎಲ್ಲ ಆತನ ಸಂಕಲ್ಪ. ಧರ್ಮಗೋಪ್, ಧರ್ಮವನ್ನು ಗೋಪನೆ ಮಾಡುವವನು. ಗೋಪನೆ ಎಂದರೆ ರಕ್ಷಣೆ ಮಾಡುವವನು. ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮಕೃತ್, ಧರ್ಮವನ್ನು ನಿರ್ಮಾಣ ಮಾಡಿದವ. ಇನ್ನೊಂದು ಅರ್ಥ, ಒಂದು ವಸ್ತುವಿನ ಅಸಾಧಾರಣ ಗುಣ. ಒಂದೊಂದು ವಸ್ತುವಿನಲ್ಲಿ ಒಂದೊಂದು ಧರ್ಮವನ್ನಿಟ್ಟ ಭಗವಂತ ಧರ್ಮಕೃತ್. ಧರ್ಮಿ, ಎಲ್ಲ ಶುಭ ಧರ್ಮಗಳ ನೆಲೆ, ಜಗತ್ತಿನ ಧಾರಕ ಶಕ್ತಿಗಳಾದ ದೇವತೆಗಳ ದೊರೆಯಾದ ಭಗವಂತ ಧರ್ಮಿ. ಸತ್, ಆನಂದ ಹಾಗೂ ಜ್ಞಾನಾನಂದ ಮೂರ್ತಿ. ಅಸತ್ ಎಂದರೆ ಅವ್ಯಕ್ತ. ಅವನು ಎಲ್ಲರ ಕಣ್ಣಿಗೆ ಕಾಣಲಾರ. ಆತನನ್ನು ಒಳಗಣ್ಣಿನಿಂದ ಕಾಣಲು ಪ್ರಯತ್ನಿಸಬೇಕು. ಕ್ಷರಂ ಎಂದರೆ ಸಾವಿನ ಒಡೆಯ, ಹಾಗೂ ನಿರಂತರ ಬಯಸಿದ್ದನ್ನು ಕೊಡುವವ ಎಂದು ಅರ್ಥ. ಅಕ್ಷರಂ ಎಂದರೆ ಎಂದೂ ನಾಶವಿಲ್ಲದವನು. ಅವಿಜ್ಞಾತ, ಸಮಸ್ತ ಚೇತನಾಚೇತನ ಪ್ರಪಂಚದಿಂದ ವಿಲಕ್ಷಣನಾದ ಭಗವಂತ. ಸಹಸ್ರಾಂಶು, ಸಹಸ್ರಾರು ಕಿರಣಗಳುಳ್ಳ ಭಗವಂತ. ಜ್ಞಾನದ ಕಿರಣಗಳಿಂದ ಜಗತ್ತಿನಲ್ಲಿ ಸನ್ನಿಹಿತನಾದ ಭಗವಂತ ಸೂರ್ಯಕಿರಣದಲ್ಲಿ ಸನ್ನಿಹಿತನಾಗಿ ಜಗತ್ತಿಗೆ ಪ್ರಾಣಶಕ್ತಿಯನ್ನು ಹರಿಸುತ್ತಾನೆ. ಅಂಶು ಎಂದರೆ ಅಂಶ. ಭಗವಂತ ಅಪರಂ ಪಾರವಾದ ಸಾಗರದಂತಾದರೆ ಜೀವಗಳು ಒಂದು ಹನಿಯಂತೆ. ಭಗವಂತ ಒಂದು ಬಿಂಬ, ಆತನಿಗೆ ಕೋಟಿ ಕೋಟಿ ಪ್ರತಿಬಿಂಬ. ವಿಧಾತ ಅಂದರೆ ಭಗವಂತ ವಿಶಿಷ್ಟ ವಿಲಕ್ಷಣ ಧಾರಕ ಶಕ್ತಿ. ನಮ್ಮೊಳಗೆ ಹೊರಗಿದ್ದು ನಮ್ಮನ್ನು ಧಾರಣೆ ಮಾಡಿ ಪೋಷಣೆ ಮಾಡುವ, ಸಂಸಾರದಲ್ಲಿ ಮಾತ್ರವಲ್ಲದೆ ಮೋಕ್ಷದಲ್ಲೂ ರಕ್ಷಿಸುವ ದಿವ್ಯ ಶಕ್ತಿ. ಕೃತಲಕ್ಷಣ, ಲಕ್ಷಣ ಎಂದರೆ ಗುರುತಿಸುವ ಸಂಗತಿ. ಆಕಾರ, ಗುಣಧರ್ಮ, ಹೆಸರು ಇತ್ಯಾದಿ ಮೂಲಭೂತ ಲಕ್ಷಣಗಳು. ಆಯಾ ಆಕಾರದ ವಸ್ತುಗಳಿಗೆ ಅದರದ್ದೇ ಆದ ಗುಣಧರ್ಮವನ್ನು ಕೊಟ್ಟ. ಪ್ರತಿಯೊಬ್ಬರಿಗೂ ಅವರದೇ ಆದ ಸ್ವಭಾವ. ಹೀಗೆ ಅನಂತ ರೂಪ ಲಕ್ಷಣವನ್ನು ಹೊಂದಿದ ಭಗವಂತ ಕೃತ ಲಕ್ಷಣ. ಗಭಿಸ್ತಿ ನೇಮಿ, ಗಭಿಸ್ತಿ ಎಂದರೆ ಕಿರಣಗಳು, ನೇಮಿ ಎಂದರೆ ಅಚ್ಚು, ಉದಾಹರಣೆಗೆ ಗಾಲಿಯ ಅಚ್ಚು.
ಗಭಿಸ್ತನೇಮಿ ಅಂದರೆ ಪ್ರಕಾಶ ವಲಯದ ಮಧ್ಯೆ ನಿಂತವನು. ಭಗವಂತನ ಸುತ್ತ ಕಿರಣಗಳ ಅಚ್ಚು ತುಂಬಿದೆ. ಇದನ್ನೇ ದೇವಸ್ಥಾನದಲ್ಲಿ ಪ್ರಭಾವಳಿ ಎನ್ನುತ್ತಾರೆ. ಸತ್ವಸ್ತಃ ಪ್ರತಿಯೊಬ್ಬರೊಳಗಿದ್ದು ಕತ್ತಲೆಯನ್ನು ಓಡಿಸುವ ಬೆಳಕಿನ ಪುಂಜನಾದ ಭಗವಂತ. ಸಿಂಹ, ಸಿಂಹ ಎಂದರೆ ಸಂಹಾರ ಮಾಡುವವ, ಸರ್ವ ಸಂಹಾರಕ. ಸಾತ್ವಿಕ ಜೀವದೊಳಗಿದ್ದು ಮುಕ್ತಿಪ್ರದನಾಗಿ ಸಂಸಾರ ಬಂಧನದ ಸಂಹಾರ ಮಾಡುವ ಭಗವಂತ ಸಿಂಹ. ಭೂತ ಮಹೇಶ್ವರ, ನಮ್ಮನ್ನು ನಿಯಂತ್ರಿಸುವ ಭೂತಗಳು ಅಂದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶಗಳಿಗೆ ಮಹಾ ಈಶ ಮಹೇಶ್ವರ. ಅವನಿಗೂ ಪರವಾದ ಭಗವಂತ ಮಹೇಶ್ವರ. ಆದಿದೇವ, ಈ ಪ್ರಪಂಚ ಇರುವಾಗಲೂ ಇಲ್ಲದಾಗಲೂ ಇರುವವ. ದೇವ ಎಂದರೆ ದೇವತೆಗಳು, ಈ ಜಗತ್ತಿನ ನಿಯಾಮಕ ಶಕ್ತಿ. ದೇವತೆಗಳಿಗೆ ಹಿರಿದೈವನಾದ ಭಗವಂತ ಮಹಾದೇವ. ಸರ್ವ ದೇವತೆಗಳ ಒಡೆಯನಾದ ಭಗವಂತ ದೇವೇಶ. ದೇವ ಭೃದ್ಗುರು, ಸಮಸ್ತ ದೇವತೆಗಳನ್ನು ಜ್ಞಾನಿಗಳನ್ನು ಭರಣಿ ಮಾಡಿದ ಜಗದ್ಗುರು. ಹಾಗಾಗಿ ಕೃಷ್ಣಂ ಒಂದೇ ಜಗದ್ಗುರು ಎನ್ನುತ್ತಾರೆ. ಭಗವಂತ ಲೋಕಗುರು. ಉತ್ತರೋಗೋಪತಿ, ಉತ್ತರ ಎಂದರೆ ಉತ್ಕೃಷ್ಟ, ಎಲ್ಲಕ್ಕಿಂತ ಶ್ರೇಷ್ಠ. ಗೋಪತಿ, ಮೇಲ್ನೋಟಕ್ಕೆ ಗೋವುಗಳ ಒಡೆಯ. ಗೋಪತಿ ಎಂದರೆ ಭೂಮಿಯ ಹಾಗೂ ಸ್ವರ್ಗದ ಒಡೆಯ. ವಾಕ್ಪತಿ, ಸಮಸ್ತ ವೇದ ವಿದ್ಯೆಗಳ ಒಡೆಯ. ಗೋಪ್ತ ಎಂದರೆ ಸಲಹುವವ, ತನ್ನನ್ನು ತಾನು ಅಡಗಿಸಿಕೊಳ್ಳುವವ. ಬಾಹ್ಯ ದೃಷ್ಟಿಗೆ ದುಷ್ಟರಿಗೆ ಕಾಣದ ಭಗವಂತ ಕೇವಲ ಭಕ್ತಿಪೂರ್ವಕವಾದ ಒಳಗಣ್ಣಿಗೆ ಮಾತ್ರ ಗೋಚರಿಸಬಲ್ಲ. ಜ್ಞಾನಗಮ್ಯ, ಆತನನ್ನು ತಿಳಿಯುವ ಏಕಮಾತ್ರ ಸಾಧನ ಅರಿವು. ಎಲ್ಲಕ್ಕಿಂತ ಮೊದಲು ಇದ್ದವ ಭಗವಂತ. ಪುರಾತನ, ಶರೀರ ಭೂತಭೃತ್ ಅಂದರೆ ಶರೀರದಂತಿರುವ ಈ ಚರಾಚರ ಪ್ರಪಂಚವನ್ನು ಹೊತ್ತವನು. ಇನ್ನು ಪಿಂಡಾಂಡವು ಪಂಚಕೋಶಗಳಿಂದಾಗಿದೆ. ಅವು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶಗಳು. ಶರೀರದಲ್ಲಿ ಪಂಚಭೂತಗಳ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿಯಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಆಗಿ ಪಂಚಕೋಶಗಳಾಗಿವೆ. ಇವೇ ಶರೀರಭೂತ. ಈ ಪಂಚಕೋಶಾತ್ಮಕ ಶರೀರದಲ್ಲಿ ಭಗವಂತ ವಾಸುದೇವ. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣನಾಗಿ ಪಂಚರೂಪದಲ್ಲಿ ನೆಲೆಸಿದ್ದಾರೆ. ಹೀಗೆ ಪಂಚರೂಪನಾದ ಪ್ರಾಣನ ಜೊತೆಗೆ ಪಂಚರೂಪನಾದ ಭಗವಂತ ಪಂಚಕೋಶಗಳಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ಆತನನ್ನು ಶರೀರ ಭೂತ ಭೃತ್ ಎಂದು ಉಪಾಸನೆ ಮಾಡುತ್ತಾರೆ. ಭೋಕ್ತ, ಭೋಗಿಸಿ ಆನಂದಿಸುವುದು ಆತನ ಲೀಲೆ. ಕಪೀಂದ್ರ ನಾಮದ ಮೇಲ್ನೋಟದ ಅರ್ಥ ರಾಮಾವತಾರದಲ್ಲಿ ಸೂರ್ಯಪುತ್ರನಾದ ಸುಗ್ರೀವ ಹಾಗೂ ವಾಯುತಲೆಯ. ಆಂಜನೇಯನಲ್ಲಿ ವಿಶೇಷವಾಗಿ ಸನ್ನಿಹಿತನಾದವನು. ಇನ್ನು ಕಪಿ ಎಂದರೆ ಹಂದಿ ಅಥವಾ ವರಾಹ. ವರಾಹ ರೂಪದಲ್ಲಿ ಭೂಮಿಯನ್ನು ರಕ್ಷಿಸಿದವ. ಭೂರಿ ದಕ್ಷಿಣ, ನಾಮದಲ್ಲಿ ದಕ್ಷಿಣೆ ಅಂದರೆ ಹಿಂದೆ ವೈದಿಕ ವೃತ್ತಿಯವರಿಗೆ ಸಂಬಳವಿರಲಿಲ್ಲ, ಅವರನ್ನು ಸಮಾಜವೇ ಸಾಕುತ್ತಿತ್ತು. ಪ್ರತಿದಿನ ಒಬ್ಬೊಬ್ಬರು ಕರೆದು ಊಟ ಹಾಕಿ ಅವರ ಕುಟುಂಬಕ್ಕಾಗಿ ದಕ್ಷಿಣೆ ಕೊಡುತ್ತಿದ್ದರು. ಹೀಗೆ ಕೊಟ್ಟ ದಕ್ಷಿಣೆ ಮನೆಯ ಖರ್ಚಿಗೆ ಆಗುತ್ತಿತ್ತು. ಪೌರೋಹಿತ್ಯ ಮಾಡುವವರಿಗೆ ವಿಶೇಷ ದಕ್ಷಿಣೆ ಕೊಡುತ್ತಿದ್ದರು. ಶ್ರೀಮಂತರೊಳಗಿದ್ದು ಕೈ ತುಂಬಾ ಕೊಡಿಸುವ ಭಗವಂತ ಭೂರಿ ದಕ್ಷಿಣ. ಸೋಮಪಹ, ಹಿಂದೆ ಯಜ್ಞದಲ್ಲಿ ಸೋಮರಸವನ್ನು ಆಹುತಿಯಾಗಿ ಕೊಡುತ್ತಿದ್ದರು. ವೇದ ಕಾಲದಲ್ಲಿ ಇದಕ್ಕೆ ಸರಿಸಾಟಿಯಾದ ಔಷಧವೇ ಇರಲಿಲ್ಲ. ಯಜ್ಞದಲ್ಲಿ ಬಳಸಿ ಉಳಿದ ಸೋಮರಸವನ್ನು ಪಾನ ಮಾಡುತ್ತಿದ್ದರು. ಇದನ್ನು ಸೋಮಪಾನ ಎನ್ನುತ್ತಾರೆ. ಇಲ್ಲಿ ಸೋಮಪಾನ ಮತ್ತು ಸುರಪಾನ ಒಂದೇ ಅಲ್ಲ. ಸೋಮಪಾನ ಮಾಡು ಆದರೆ ಎಂದು ಸುರಪಾನ ಮಾಡಬೇಡ ಎಂದು ವೇದಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂತಹ ಸೋಮಯಜ್ಞವನ್ನು ಯಜಮಾನದಲ್ಲಿ ಕುಳಿತು ಮಾಡಿಸುವ ಹಾಗೂ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಸೋಮರಸ ಪಾನ ಮಾಡುವ ಭಗವಂತ ಸೋಮಪಹ. ಸಮುದ್ರ ಮಥನ ಕಾಲದಲ್ಲಿ ಅಮೃತ ಪಾನಕ್ಕೆ ದೇವತೆಗಳಿಗೆ ನೆರವು ನೀಡಿ ದುಷ್ಟ ರಾಕ್ಷಸರ ಸಂಹಾರ ಮಾಡಿದ ಭಗವಂತ ಅಮೃತಪಹ. ಅರಿವಿನ ನೆಲೆ ಹಾಗೂ ಸೌಮ್ಯ ಸ್ವಭಾವದ ಭಗವಂತ ಸೋಮಃ. ಪುರುಜಿತ್, ಧರ್ಮಕ್ಕೆ ವಿರುದ್ಧವಾಗಿ ನಿಲ್ಲುವ ತಾಮಸ ಶಕ್ತಿಯಾದ ಅಸುರ ವೃಂದವನ್ನು ಸೋಲಿಸಿ ಧರ್ಮ ಸ್ಥಾಪನೆ ಮಾಡಿದವನು. ಜ್ಞಾನಿಗಳಲ್ಲಿ ಶ್ರೇಷ್ಠ ಜ್ಞಾನಿ ಭಗವಂತ ಪುರುಷೋತ್ತಮ. ವಿನಯ, ವಿವಿಧವಾದ ಜೀವನದ ನಡೆಯನ್ನು ನಿಯಂತ್ರಿಸುವ ಅನಂತ ಜೀವಗಳಿಗೆ ಅನಂತ ರೀತಿಯ ಬದುಕನ್ನು ನೀಡಿದ ಭಗವಂತ ವಿನಯ. ಉದಾಹರಣೆ ಶ್ರೀರಾಮಚಂದ್ರನ ಜೀವನದ ನಡೆ. ಜಯ ಎಂದರೆ ಜಯಿಸಿದವನು, ಮಹಾಭಾರತದಿಂದ ಪ್ರತಿಪಾದನಾದ ಭಗವಂತ. ಜಯ ಸತ್ಯಸಂಧ, ಎಂದೂ ಹುಸಿಯಾಗದ ಪ್ರತಿಜ್ಞೆಯವನು. ಇಂತಹ ಭಕ್ತವತ್ಸಲ ಭಗವಂತ ಸತ್ಯಸಂಧ. ನಮ್ಮ ಸರ್ವಸ್ವವನ್ನು
ಅರ್ಪಿಸಲು ತಕ್ಕ ತಾಣವಾದ ಭಗವಂತ ದಾಶಾರ್ಹ. ಸಾತ್ವತಾಂಪತಿ ಎಂದರೆ ಸಾತ್ವಿತ ರೂಪನಾದ ಭಗವಂತನನ್ನು ಉಪಾಸನೆಯಲ್ಲಿ ಬಳಸಿ ಅವನನ್ನು ಆರಾಧನೆ ಮಾಡುವ ಸಾತ್ವಿಕರಿಗೆ ಪಾಲಕನಾಗಿ ಮೋಕ್ಷ ಕರುಣಿಸುವ ಭಗವಂತ ಸಾತ್ವತಾಂಪತಿ. ಜೀವೋ ವಿನಯಿತ, ಜೀವಃ ಅಂದರೆ ಉಸಿರಾಟ ಉಳ್ಳವರು, ಪ್ರಾಣಶಕ್ತಿಯನ್ನು ಧಾರಣೆ ಮಾಡಿ ಪ್ರಾಣಧಾರಕನಾಗಿ ಒಳಗೆ ಕುಳಿತು ನಮ್ಮನ್ನು ಬದುಕಿಸುವ ಭಗವಂತ ಜೀವಃ. ಭಕ್ತರ ವಿನಯಶೀಲತೆಗೆ ಸಾಕ್ಷಿಯಾದವನು ವಿನಯಿತ ಸಾಕ್ಷಿ. ಮುಕ್ತಿಯನ್ನು ಕೊಡುವವ ಮುಕುಂದಃ. ಅಮಿತ ವಿಕ್ರಮಃ ಎಂದರೆ ಅನಂತ ಸಾಮರ್ಥ್ಯವುಳ್ಳ, ಎಣೆಯಿಂದ ಪೌರುಷವುಳ್ಳ, ಎಲ್ಲೆಡೆ ತುಂಬಿರುವ ಭಗವಂತ ಅಮಿತ ವಿಕ್ರಮಃ. ಅಂಬೋನಿಧಿ ನಿಧಿ ನಾಮ ಮೇಲ್ನೋಟಕ್ಕೆ ಅಂಬೋನಿಧಿ ಎಂದರೆ ನೀರಿನ ನೆಲೆ, ಸಮುದ್ರ. ಸಮುದ್ರದಷ್ಟೇ ವಿಶಾಲವಾದ ನೀರಿನ ನೆಲೆ ಇನ್ನೊಂದಿಲ್ಲ. ಇನ್ನೊಂದು ಅರ್ಥ ಹೀಗಿದೆ, ಭಗವಂತನನ್ನು ಹೃದಯದಲ್ಲಿ ಭರಿಸಿದವರು ಅಂಬಸ್ಸುಗಳು ಅಂದರೆ ದೇವತೆಗಳು, ಋಷಿಗಳು, ಪಿತೃಗಳು, ಮಾನವರು ಮತ್ತು ಅಸುರರು. ಹೀಗೆ ತಮ್ಮ ಹೃದಯದಲ್ಲಿ ಭಗವಂತನನ್ನು ಹೊತ್ತ ಅಂಬಸ್ಸುಗಳಿಗೆ ನಿಧಿಯಾದ ಭಗವಂತ. ಉದಾಹರಣೆ, ಭಗವಂತನನ್ನು ಹೃದಯದಲ್ಲಿ ಧರಿಸಿದ ಆಂಜನೇಯ, ಅನಂತ ಜೀವರನ್ನು ನಿಯಾಮಿಸುವ ಅನಂತ ಜೀವರ ಒಡೆಯ ಮುಕ್ತರ ಸ್ವಾಮಿ ಭಗವಂತ ಅನಂತಾತ್ಮ. ಮಹೋದಧಿಶಯ, ನಮ್ಮ ಪಿಂಡಾಂಡದಲ್ಲಿ 7 ಶಕ್ತಿ ಚಕ್ರಗಳಿವೆ. ಅನಾಹತ ಚಕ್ರದ ಮೇಲೆ ಆಧ್ಯಾತ್ಮದ ವಿಶ್ವ ತೆರೆದುಕೊಳ್ಳುತ್ತದೆ. ಭಕ್ತಿಯ ನವನೀತವನ್ನು ಹೃದಯದಲ್ಲಿ ತುಂಬಿ ಭಗವಂತನಿಗೋಸ್ಕರ ಕಾಯುವ ಸಾಧನೆಯ ಆರಂಭ ಇಲ್ಲಿಂದಲೇ. ಈ ಹೃದಯ ಸಮುದ್ರಶಾಹಿ ಭಗವಂತನನ್ನು ಮಹೋದಧಿಶಯ ಎಂದು ಕರೆದಿದ್ದಾರೆ. ಇಂತಹ ಅಂತರಂಗ ಸಮುದ್ರದಲ್ಲಿ ನೆಲೆಸಿ ನಮ್ಮನ್ನು ಎತ್ತರಕ್ಕೇರಿಸುವ ಭಗವಂತ ಅಂತಕಃ ಸಮಸ್ತ ವಿಶ್ವವನ್ನು ಸಂಹಾರ ಮಾಡಿ ಪ್ರಳಯ ಸಮುದ್ರದಲ್ಲಿ ಪವಡಿಸುವ ಆನಂದಪ್ರದ ಭಗವಂತ.